ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಟರ್ಮ್ ಟು ಕನ್ನಡ ಪಾಠದೊಳಗಿನ ವ್ಯಾಕರಣ ಅಂಶಗಳು. ಅದರಲ್ಲಿ ಮೊದಲಿಗೆ ವಾಕ್ಯ ಪ್ರಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಪಠ್ಯ ಪುಸ್ತಕದಲ್ಲಿ ಕೆಲವು ವಾಕ್ಯಗಳನ್ನು ನೀಡಲಾಗಿದೆ, ಅವುಗಳನ್ನು ವಾಕ್ಯ ಪ್ರಯೋಗದಲ್ಲಿ ಹೇಗೆ ಪರಿವರ್ತನೆ ಮಾಡಬಹುದು ಎಂಬುದನ್ನು ಈ ಅಧಿವೇಶನದಲ್ಲಿ ಚರ್ಚೆ ಮಾಡೋಣ ಪರೀಕ್ಷಾ ದೃಷ್ಟಿಯಿಂದ. ಓಕೆನಾ ಮಕ್ಕಳೇ? ಹಾಗೆ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನು ನಾವು ತಮ್ಮಿಂದ ಕಲಿಯೋಣ. ಈ ವಾಕ್ಯವನ್ನು ಪ್ರಶ್ನಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ ಅಂತ ನಿಮಗೆ ಈ ರೀತಿಯಾದಂತ ಸರಳವಾದ ವಾಕ್ಯದಲ್ಲಿ ಕೇಳ್ಬಿಟ್ಟು ನೀವು ಇದನ್ನ ಪ್ರಶ್ನಾರ್ಥಕ ವಾಕ್ಯದಲ್ಲಿ ಪರಿವರ್ತಿಸಿ ಅಂತ ಏನಾದ್ರೂ ಬಂದ್ರೆ ಇದು ನಿಮ್ಮ ಪಾಠದ ಒಳಗಡೆ ಇರುವಂತದ್ದು, ಆನ್ಸರ್ ರೆಡಿ ಇರುತ್ತದೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನು ನಾವು ತಮ್ಮಿಂದ ಕಲಿಯೋಣವೇ. ಇದು ಪ್ರಶ್ನಾರ್ಥಕ ಮಾಡಿ ಅಂತ ಹೇಳಿದಾರಲ್ಲ, ಹಾಗಾಗಿ ಇಲ್ಲಿ ನಾವು ಪ್ರಶ್ನಾರ್ಥಕ ಮಾಡಬೇಕಾಗುತ್ತದೆ. ಇದು ಪೇಜ್ ನಂಬರ್ 40ರಲ್ಲಿದೆ. ಓಕೆನಾ ಮಕ್ಕಳೇ? ಪೇಜ್ ನಂಬರ್ 40ರಲ್ಲಿದೆ. ಸೆಕೆಂಡ್ ವಾಕ್ಯ ನೋಡೋಣ. ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಎಡೆಗೊಡುವುದುಂಟು. ಈ ವಾಕ್ಯವನ್ನು ಪ್ರಶ್ನಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ. ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಎಡೆಗೊಡುವುದುಂಟೇ ನೋಡಿ ಈ ರೀತಿ ಆದಂತ ವಾಕ್ಯವನ್ನು ಕೊಟ್ಟುಬಿಟ್ಟು ನಿಮಗೆ ಹೀಗೆ ಮಾಡ್ಲಿಕ್ಕೆ ಹೇಳ್ತಾರೆ. ಓಕೆನಾ ಮಕ್ಕಳೇ? ಹಾಗೆ ಮುಂದಿನ ವಾಕ್ಯ ನೋಡೋಣ. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಈ ವಾಕ್ಯವನ್ನು ಆಶ್ಚರ್ಯ ಸೂಚಕ ಅಥವಾ ಭಾವ ಸೂಚಕ ವಾಕ್ಯವನ್ನಾಗಿ ಪರಿವರ್ತಿಸಿ. ಹೇಗೆ? ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಗೊತ್ತಾಗ್ತಾ ಇದೆ ಮಕ್ಕಳೇ? ಹೀಗೆ ಈ ರೀತಿ ಇದು ಕೂಡ ಇದು ಪೇಜ್ ನಂಬರ್ 58ರಲ್ಲಿದೆ. ನಿಮ್ದು ಪೇಜ್ 58. ಓಕೆ, ನೆಕ್ಸ್ಟ್. ನಾಳೆ ಇತರೆ ವ್ಯಾಘ್ರಗಳು ಎದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಲ್ಲುವುದು? ಈ ವಾಕ್ಯವನ್ನು ಸಂಭಾವನಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ ಅಂತ ಏನಾದರೂ ಕೇಳಿದ್ರೆ ನೀವು ನಾಳೆ ಇತರೆ ವ್ಯಾಘ್ರಗಳ ಎದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತೀತು? ಓಕೆನಾ ಮಕ್ಕಳೇ? ಇದು ಹೀಗೆ ಇದು ಕೂಡ ಪೇಜ್ ನಂಬರ್ 59ರಲ್ಲಿದೆ. ಓಕೆನಾ ಮಕ್ಕಳೇ? ಪೇಜ್ ನಂಬರ್ 59ರಲ್ಲಿದೆ, ನೀವು ನೋಡ್ಬೋದು. ಹಾಗೆಯೇ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಈ ವಾಕ್ಯವನ್ನು ಆಶ್ಚರ್ಯ ಸೂಚಕ ಅಥವಾ ಭಾವ ಸೂಚಕ ವಾಕ್ಯವನ್ನಾಗಿ ಪರಿವರ್ತಿಸಿ ಅಂದಾಗ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಹೀಗೆ. ಓಕೆನಾ ಮಕ್ಕಳೇ? ಇದು ಕೂಡ ಪೇಜ್ ನಂಬರ್ 59ರಲ್ಲೇ ಇದೆ, ನೀವು ನೋಡ್ಕೊಳ್ಬಹುದು. ಓಕೆನಾ ಮಕ್ಕಳೇ? ಹಾಗಿದ್ರೆ ಈ ರೀತಿ ವಾಕ್ಯಗಳನ್ನು ಕೇಳ್ತಾ ಹೋಗ್ತಾರೆ, ಯಾಕಂದ್ರೆ ಇದು ಎಲ್ಲ ಪಾಠದ ಒಳಗಿರುವಂಥದ್ದು. ಓಕೆನಾ? ಹಾಗಾಗಿ ನೀವು ಈ ರೀತಿ ವಾಕ್ಯಗಳನ್ನೆಲ್ಲ ನೀವು ರೆಡಿ ಆಗ್ಬೇಕಂದ್ರೆ ಹೆಚ್ಚು ಹೆಚ್ಚು ಲೆಸನ್ಗಳನ್ನು ಓದ್ಬೇಕಾಗುತ್ತದೆ. ಓಕೆನಾ ಮಕ್ಕಳೇ? ಅಂತ ಹೇಳ್ತಾ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಾಕ್ಯಗಳನ್ನು ತೆಗೆದುಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.